प्रीति विद्यार्थी इवत क्लास पद्य वंबत्तु यावदु गोविन चरित्रे गो अंतंद्रे आकळु आकळ वंद चरित्रेयन्न आकळ नमगे हेगे उपयोग इदे अन्नुवंतदन्न ई वंदु पद्यदोळग एस जि नरसिंहाचार्य अवरु तिळिसिकोडतारे ई पद्यवन्न यारु बरेदिद्दारे एस एस जि नरसिंहाचार्य ओके इट्टरे सगनियादे तट्टिदरे कुरुलादे सुट्टरे नोसलिगे विभूतियादे तट्टिदरे तट्टदे हाकिदरे वल्ले गोब्बरवादे नीनारिगादेयो एले मानवा हरि हरि गो नानु हालादे करेदरे मोसरादे यत्तरे मेलगनेय कडेदरे बेन्नियादे मेलाद तुप्पवु नानादे कासिदरे नीनारिगादेयो एले मानवा हरि हरि गोबु नानु उळुवेना भूमियनु हरुवेना हेरन्नु तिळिदु कट्टिय काळ विंगडिसुवे कळपेयागिह नेलव नगुव तोपनु माळ्वे नीनारिगादेयो एले मानवा हरि हरि गोनानु ओके मक्कळे इल्लिगे वरेगे एनु माडिद्वी पद्यवन्न नावु एनु माडिद्वी ओद्कोंडु बंदिद्वी हागाद्रे ई ओंदु पद्यद विवरणे कडे नावु बरोण इट्टरे सगणियादे तट्टिदरे कुरुळादे सुट्टरे नसलिगे विभूतियादे तट्टदे हाकिदरे वाळ्ळे गोब्बरवादे नीनारिगादे एले मानव हरि हरि गोनानु ई ओंदु गोविन चरित्रेयल्लि मोदले ओंदु उडि एनु कोडुत्तंद्रे इट्टरे सगणियादे ಆಕಳು ಇಟ್ಟರೆ ಆಕಳು ಹಾಕಿ ಹಾಕಿದಂತ ಒಂದು ಇಟ್ಟರೆ ನೀನು ಹಾಕಿದ್ರೆ ಅಂತಂದ್ರೆ ಈ ಭೂಮಿಯಲ್ಲಿ ಅದು ಶಗಣಿ ಆಗುತ್ತೆ ತಟ್ಟಿದರೆ ಕುರುಳಾದಿ ಅದೇ ಶಗಣಿಯನ್ನು ತೆಗೆದುಕೊಂಡು ತಟ್ಟಿದರೆ ಏನಂತಂದ್ರೆ ರೌಂಡ್ ಆಗಿ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ನೀನು ಒಣಗಿಸಿದರೆ ಆ ಶಗಣಿಯನ್ನು ಒಣಗಿಸಿದ್ರೆ ನೀನು ಕುರುಳಾಗ್ತೀಯ ಆ ಕುರುಳನ್ನ ತೆಗೆದುಕೊಂಡು ಅಂತಂದ್ರೆ ಸುಟ್ರೆ ಅಂತಂದ್ರೆ ನಸಲಿಗೆ ವಿಭೂತಿ ಆಗ್ತೀಯ ತಟ್ಟದೆ ಹಾಕಿದರೆ ಆ ಶಗಣಿಯನ್ನು ತಟ್ಟದೆ ಹಂಗೆ ಹಾಕಿದ್ರಪ್ಪ ಅಂದ್ರೆ ಒಂದು ಹೊಲಕ್ಕೆ ಒಳ್ಳೆಯ ಗೊಬ್ಬರ ಆಗ್ತಿದೀಯ ಗೊಬ್ಬರ ಆಗುತ್ತೆ ನೀನು ಆರಗದೆಯಮ್ಮ ಎಲೆ ಮಾನವ ಮನುಷ್ಯ ನೀನು ಯಾರಿಗೆ ಆಗ್ತೀಯ ನೀ ಯಾರಿಗೆ ಅದಕ್ಕೂ ಉಪಯೋಗ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ನಾನು ಹರಿಹರಿಯ ಆಕಳು ನಾನು ಅನ್ನುವಂಥದ್ದು ನಿಮಗೆ ಹೇಳ್ಕೊಡ್ತಾನೆ ಅಂದ್ರೆ ಅಂದ್ರೆ ಇಲ್ಲಿ ಶಗಣಿಯನ್ನು ತಟ್ಟಿದ್ರಾಗ ಕುರುಳಾಗತ್ತೆ ಅದೇ ಕುರುಳನ್ನು ಸುಟ್ಟರೆ ನೊಸಲಿಗೆ ನಮ್ಮ ಹಣೆಗೆ ಹಚ್ಕೊಳ್ಳಿಕ್ಕೆ ವಿಭೂತಿ ಆಗುತ್ತೆ ಪವಿತ್ರವಾಗಿರ್ತಕ್ಕಂಥ ಭಸ್ಮ ಆಗುತ್ತೆ ಹೀಗಾಗಿ ಮನುಷ್ಯನೇ ನೀನು ಯಾರಿಗೂ ಉಪಯೋಗ ಇಲ್ಲ ಒಳ್ಳೆಯ ಅದೇ ಶಗಣಿಯನ್ನು ತೆಗೆದುಕೊಂಡು ಹೊಲಕ್ಕೆ ಹಾಕಿದರೆ ಒಂದು ಒಳ್ಳೆಯ ಗೊಬ್ಬರ ಆಗುತ್ತೆ ಗೊಬ್ಬರದಿಂದ ಒಳ್ಳೆಯ ಗೊಬ್ಬರನ ಹಾಕಿದಾಗ ಭೂಮಿ ನಮಗೆ ಒಳ್ಳೆಯ ಒಂದು ಬೆಳೆಯನ್ನು ಕೊಡ್ತತಿ ಅನ್ನುವಂಥದ್ದು ಇನ್ನು ಏನು ನೋಡಿ ಹೋಗೋಣ ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ ಮೇಲ್ಗಣೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಗಾದೆ ಎಲೆ ಮಾನವ ಹರಿ ಹರಿ ಗೋವನ ಇನ್ನು ಆಕಳನ್ನ ಕರೆದರೆ ಏನಪ್ಪ ಅಂತಂದ್ರೆ ಕರೆದರೆ ಹಾಲಾದೆ ಹಾಲಾದೆ ಕರೆದರೆ ಹಿಂಡಿದ್ರಪ್ಪ ಅಂದ್ರೆ ಆಕಳನ್ನ ಹಿಂಡಿದ್ರಪ್ಪ ಅಂದ್ರೆ ಹಾಲು ಬರುತ್ತೆ ಹಾಲನ್ನು ತೆಗೆದುಕೊಂಡ್ರೆ ಹೆಪ್ಪಾಕಿದ್ರಪ್ಪ ಅಂದ್ರೆ ಮೊಸರಾಗ್ತತಿ ಮೊಸರ ಒಂದು ಕೆನೆಯನ್ನು ತೆಗೆದುಕೊಂಡು ಅದನ್ನು ಕಡಿದರೆ ಏನಪ್ಪ ಅಂತಂದ್ರೆ ಅದೇನಾಗತ್ತಂದ್ರೆ ಬೆಣ್ಣೆ ಆಗ್ತತಿ ಅನ್ನುವಂಥದ್ದು ಹಾಲಿನ ಕೆನೆಯನ್ನು ತೆಗೆದುಕೊಂಡು ಕಡಿದಾಗ ಬೆಣ್ಣೆಯಾಗುತ್ತದೆ ಬೆಣ್ಣೆ ಮೇಲಾದ ತುಪ್ಪವು ನಾನಾದಿ ಕಾಸಿದರೆ ಅಂದ್ರೆ ಬೆಣ್ಣೆಯನ್ನು ಕಾಸಿದರೆ ಏನಪ್ಪಂದ್ರೆ ತುಪ್ಪ ಆಗ್ತತಿ ಅನ್ನುವಂಥದ್ದು ಹಾಗಾದರೆ ನೀನು ಯಾರಿಗಾದೆಯೋ ಮನುಷ್ಯ ನೀನು ಏನು ಉಪಯೋಗಿದೀಯ ಹರಿ ಹರಿ ಗೋವು ನಾನು ಆಕಳು ನಾನು ಅಂತ ತಿಳಿಸ್ಕೊಡುತ್ತೆ ಅಂದ್ರೆ ಆಕಳು ಎಷ್ಟೊಂದು ನಮಗೆ ಉಪಯೋಗ ಇದೆಯಪ್ಪ ಅಂದ್ರೆ ಕರೆದರೆ ಹಿಂಡಿದರೆ ಹಾಲಾಗತ್ತೆ
ಅದೇ ಹಾಲನ್ನು ನಾವು ಹೆಪ್ಪ ಹಾಕಿದ್ರಿಪ್ಪ ಅಂದ್ರೆ ಮೊಸರಾಗುತ್ತೆ ಅದೇ ಮೊಸರಿನ ಒಂದು ಮೊಸರಾಗುತ್ತೆ ಮೇಲ್ಗೆನೆ ಕಡೆದರೆ ಒಂದು ಹಾಲಿನ ಮೇಲೆ ಕೆನೆಯನ್ನು ಕಡೆದಾಗ ಅದು ಬೆಣ್ಣೆಯಾಗುತ್ತದೆ ಬೆಣ್ಣೆಯನ್ನು ಕಾಸಿದಾಗ ತುಪ್ಪವಾಗುತ್ತೆ ನೋಡಿ ಎಷ್ಟೊಂದು ಆಕಳ ಒಂದು ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಉಳುವೆನ ಭೂಮಿಯನ್ನು ಹೊರವೆನ ಹೇರನ್ನು ತುಳಿದು ಕಡ್ಡೆಯ ಕಾಳ ವಿಂಗಡಿಸುವೆ ಕಳಪೆಯಾಗಿ ನೆಲವನಗುವ ತೋಪನ ಮಾಡುವೆ ಹರಿಯರಿಗೋ ನಾನು ಇನ್ನು ಕೊನೆಯದಾಗಿ ಉಳುವಿನ ಭೂಮಿಯನ್ನು ಅಂದರೆ ಭೂಮಿಯನ್ನು ಕೂಡ ನಾನು ಉಳ್ತೀನಿ ಅನ್ನುವಂಥ ಒಂದು ಇದನ್ನು ಹೇಳಿದ್ ಕೊಡುತ್ತೆ ಭೂಮಿಯನ್ನು ಬಿತ್ತಲಿಕ್ಕೆ ಭೂಮಿಗೆ ಹರಗಲಿಕ್ಕೆ ಕೂಡ ನಾನು ಅಂತಂದರೆ ನಾನು ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಹಾಗೆ ಕೂಡ ಹೊರವಿನ ಹೇರನ್ನು ಅಂದರೆ ಹೇರು ಅಂತಂದ್ರೆ ಭಾರ ಲೋಡ್ ಅಂತ ಕರಿತೀವಿ ನಾನು ನಮ್ಗೆ ಏನು ಬೇಕಾದರೂ ನನ್ನ ಮೇಲೆ ಹೊರಿಸಿದ್ರು ಕೂಡ ನಾನು ಹೊರತೀನಿ ತುಳಿದು ಕಟ್ಟಿಯ ಕಾಳ ವಿಂಗಡಿಸುವೆ ಕಣದೊಳಗೆ ರಾಶಿ ಮಾಡ್ತಿರ್ತಾರೆ ನೋಡ್ರಿ ಅದೆಲ್ಲ ತುಳಿದ ನಾನು ಆ ರಾಶಿಯನ್ನು ಮಾಡಿಕೊಡ್ತೀನಿ ಕಡ್ಡಿ ಮತ್ತು ಕಾಳ ನಾನು ಬೇರೆ ಬೇರೆ ಮಾಡ್ತೀನಿ ವಿಂಗಡಿಸುವೆ ಅನ್ನುವಂಥದ್ದು ಕಳಪೆಯಾಗಿ ನೆಲವ ನಗುವ ತೋಪನ ಮಾಡುವೆ ಕಳಪೆಯಾಗಿ ಅಂತಂದ್ರೆ ಹೊಲಸಾಗಿರ್ತಕ್ಕಂಥದ್ದು ಒಂದು ನೆಲವನ್ನು ನಾನು ಏನು ಮಾಡ್ತೀನಿ ನಗುವ ಒಂದು ಮರಗಳ ಗುಂಪನ್ನಾಗಿ ನಾನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಆಕಳು ನಮಗೆ ಹೇಳ್ಕೊಡ್ತದೆ ಒಟ್ಟಾರೆ ಈ ಕವಿ ಒಂದು ಪದ್ಯದೊಳಗೆ ಕವಿ ಏನಪ್ಪ ಅಂದ್ರೆ ಆಕಳನ ಒಂದು ಉಪಯೋಗವನ್ನು ತಿಳಿಸ್ಕೊಡ್ತಾರೆ ಆಕಳದಲ್ಲಿ 36 ಕೋಟಿ ದೇವತೆಗಳಿದ್ದಾರೆ ಅನ್ನುವಂಥದ್ದು ನೋಡ್ತೀವಿ ಹೀಗಾಗಿ ಆಕಳು ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಗೋಮಾತೆ ಅಂತ ಒಬ್ಬಳು ತಾಯಿ ಅನ್ನುವಂಥ ಒಂದು ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವಿ ಹೀಗಾಗಿ ಆಕಳದ ಒಂದು ಚರಿತ್ರೆ ಬಹಳ ತುಂಬ ಇದೆ ಅನ್ನುವಂಥದ್ದನ್ನು ಎಷ್ಟು ಹೇಳಿದ್ರೂ ಅದನ್ನು ಕಡಿಮೆ ಅನ್ನುವಂಥದ್ದು ಹೀಗಾಗಿ ಮಕ್ಕಳೇ ಇಲ್ಲಿಗೆ ಈ ಒಂದು ಪದ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಕೇಳಿ ಇಲ್ಲಿಗೆ ಈ ಒಂದು ಪದ್ಯ ಮುಕ್ತಾಯವಾಗುತ್ತೆ ಇನ್ನು ಕನ್ನಡ ಅಂಕಿಗಳು ಅಂತ ಬರ್ತಾವು ಅಲ್ಲ ಪುಟ ಸಂಖ್ಯೆ 88 ಅಂತೀರಿ ಅಲ್ಲಿ ನಿಮಗೆ 3ನೇ ತರಗತಿಯವರಿಗೆ 31, 32, 33, 34, 37, 38, 39, 40, 41, 42, 43, 44, 45, 46, 47, 48, 49, 50 ಹೀಗೆ ನಿಮಗೆ 31ರಿಂದ 50ರವರೆಗೆ ಕನ್ನಡ ಅಂಕಿಗಳನ್ನು ನೀವು ಅಭ್ಯಾಸ ಮಾಡಬೇಕು ಓಕೆ ಮಕ್ಕಳೇ ಈಗಾಗಲೇ ನಿಮಗೆ ಬರ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀನಿ ಓಕೆ ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯವಾಗುತ್ತೆ ಧನ್ಯವಾದಗಳು